ಎಲ್ಲರಿಗೂ ನಮಸ್ಕಾರಗಳು ತುಟ್ಟಿ ಬೆತ್ತ ಹೆಚ್ಚಳ ಡಿ ಎ ಇನ್ಕ್ರೀಸ್ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಡಿ ಎ ಹೆಚ್ಚಳ ಬಗ್ಗೆ ಒಂದಿಷ್ಟು ಚರ್ಚೆ ನಡೀತಾ ಇದೆ ನೌಕರರ ಮಿತ್ರರ ವಲಯದಲ್ಲಿ ಇಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ ನೌಕರರಿಗೆ ಫೋರ್ ಪರ್ಸೆಂಟ್ ಡಿ ಎ ಹೈಕ್ ಆಗಿದೆ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಇನ್ನೂ ಡಿ ಎ ಹೆಚ್ಚಳದ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಯಾವುದೇ ಹೆಚ್ಚಳವಾಗುವಂತಹ ಒಂದು ಚರ್ಚೆ ಕೂಡ ನಡೀತಾ ಇಲ್ಲ ಯಾಕೆ ಅಂತ ಸೊ ಆದ್ಮೇಲೆ ಈ ಒಂದು ಡಿ ಎ ಇನ್ಕ್ರೀಸ್ ಬಗ್ಗೆ ಸ್ಪಷ್ಟವಾಗಿರುವಂತಹ ಒಂದು ಕ್ಲಾರಿಟಿಯನ್ನು ಕೊಡುವ ಒಂದಿಷ್ಟು ಪ್ರಯತ್ನವನ್ನು ಈ ಒಂದು ಲ್ಲಿ ನಾವು ಮಾಡ್ತೇವೆ ಸೊ ಈ ಒಂದು ಈ ಒಂದು ನಿಯಮ ಯಾವ ರೀತಿ ಇದೆ ಅಂದರೆ ಕೇಂದ್ರ ಸರ್ಕಾರದ ನೌಕರರಿಗೆ ಡಿ ಎ ಹೆಚ್ಚಳದ ಆದೇಶದ ನಂತರ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳ ಪ್ರೊಸೆಸ್ ಇಲ್ಲಿ ಪ್ರಾರಂಭ ಆಗ್ತದೆ ಈ ಒಂದು ಪ್ರೊಸೆಸ್ ಪ್ರಾರಂಭವಾಗುವಾಗ ವಿವಿಧ ಸಂಘಗಳು ಮನವಿಯನ್ನು ಕೂಡ ಕೊಡ್ತವೆ ಈ ರೀತಿ ಕೇಂದ್ರ ಸರ್ಕಾರದ ನೌಕರರಿಗೆ ಡಿ ಎ ಹೆಚ್ಚಳವಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಒಂದು ಡಿ ಎ ಕೂಡ ಹೆಚ್ಚಳ ಮಾಡಬೇಕು ಎಂಬುವ ನಿಟ್ಟಿನಲ್ಲಿ ಒಂದಿಷ್ಟು ಮನವಿಯನ್ನು ಕೂಡ ಕೊಡ್ತಾರೆ ಆದರೆ ಇಲ್ಲಿ ಟೆಕ್ ಟೆಕ್ನಿಕಲಿ ಏನಾಗಿದೆ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಫೋರ್ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಬೇಕು ಆದರೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಅಧಿಕೃತವಾಗಿರುವ ಆಫಿಷಿಯಲ್ ಆಗಿರುವಂಥ ಆರ್ಡರ್ ಇನ್ನೂ ಕೇಂದ್ರ ಸರ್ಕಾರ ಹೊರಡಿಸಿಲ್ಲ ಅಂದರೆ ಇಲ್ಲಿ ಸಂಪುಟ ಒಂದು ನಿರ್ಣಯ ತೆಗೆದುಕೊಂಡಿದೆ ಹೊರತು ಅಧಿಕೃತ ಆದೇಶ ಇನ್ನೂ ಬಂದಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರದ ಆದೇಶ ಬಂದ ನಂತರ ನಮ್ಮ ರಾಜ್ಯದಲ್ಲಿಯೂ ಕೂಡ ಈ ಒಂದು ಡಿಗೆ ಸಂಬಂಧಿಸಿದಂತೆ ಡಿ ಎ ಇನ್ಕ್ರೀಸ್ ಆಗುವಂಥ ಒಂದು ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾರೆ ಜೊತೆಯಲ್ಲಿ ಒಂದು ಆದೇಶವನ್ನು ಕೂಡ ಹೊರಡಿಸ್ತಾರೆ ಜೊತೆ ಜೊತೆಯಲ್ಲಿ ಆ ವಿವಿಧ ಇಲಾಖೆಗಳ ಸಂಘದ ಒಂದು ನೌಕರರು ತಮ್ಮ ಮನವಿಯನ್ನು ಕೂಡ ಸಲ್ಲಿಸುತ್ತಾರೆ ರೆಫರೆನ್ಸ್ ಆಗಿಟ್ಟುಕೊಂಡು ಕೇಂದ್ರ ಸರ್ಕಾರದ ಒಂದು ಡಿ ಎ ಹೈಕ್ ಆಗಿರುವ ಹಿನ್ನೆಲೆಯಲ್ಲಿ ಆದ್ದರಿಂದ ಇನ್ನೂ ಅಧಿಕೃತ ಆದೇಶ ಇನ್ನೂ ಬಂದಿಲ್ಲ ಕೇಂದ್ರ ಸರ್ಕಾರದ ನೌಕರರಿಗೆ ಡಿ ಎ ಇನ್ಕ್ರೀಸ್ ಆಗಿರುವಂಥದ್ದು ಸೊ ಆ ಒಂದು ಆದೇಶ ಬಂದ ಕೂಡಲೇ ಒಂದು ವಾರದ ಒಳಗಾಗಿ ಈ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಡಿ ಎ ಹೆಚ್ಚಳವಾಗುವಂಥ ಒಂದು ಆದೇಶವನ್ನು ಶೀಘ್ರದಲ್ಲೇ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಬಿಡುಗಡೆ ಮಾಡ್ತದೆ ಈಗ ಮತ್ತೊಂದಿಷ್ಟು ಪ್ರಶ್ನೆ ಇದೆ ಸರ್ ಈಗ ಚುನಾವಣೆ ಘೋಷಣೆ ಮಾಡಿದರೆ ಹೇಗೆ ಇಲ್ಲಿ ಒಂದು ಕ್ಲಾರಿಟಿ ಕೊಡಲಿಕ್ಕೆ ನಾವು ಇಷ್ಟಪಡ್ತೀವಿ ಚುನಾವಣೆಗೂ ಮತ್ತು ಡಿಎ ಇನ್ಕ್ರೀಸ್ ಮಾಡುವಲ್ಲಿ ಯಾವುದೇ ರೀತಿಯ ಸಂಬಂಧವಿಲ್ಲ ಚುನಾವಣೆಗೆ ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಇಲ್ಲಿ ಜಾರಿಯಾದರೂ ಕೂಡ ಚುನಾವಣೆ ದಿನಾಂಕವನ್ನು ಘೋಷಣೆ ಮಾಡಿದರೂ ಕೂಡ ಡಿ ಅನ್ನು ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಸಂಬಂಧಿಸಿರುವಂಥ ಅನುದಾನವನ್ನು ಈಗಾಗಲೇ ಬಜೆಟ್ನಲ್ಲಿ ಸರ್ಕಾರವು ಇಲ್ಲಿ ಮೀಸಲು ಇಟ್ಟಿರ್ತದೆ ಸೊ ಆದಮೇಲೆ ಮುಂಬರುವ ದಿನಗಳಲ್ಲಿ ಒಂದು ರೆಗ್ಯುಲರ್ ಅಪ್ಡೇಟ್ ಮಾಡಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ವಂದೆ ಮಾತಾರೆ